ನಮಸ್ಕಾರ, ನಾನು ಗಾಯತ್ರಿ ಸುಂದರೇಶ್ ಮೈಸೂರಿಂದ. ಬೆಂಗೇರಿ ಕ್ರಿಯೇಷನ್ಸ್ ಅವರ ಈ ಒಂದು ಚಾನಲ್ನಲ್ಲಿ ಈಗಾಗಲೇ ನನ್ನ ರೇಷ್ಮೆ ಲಂಗ ಕಥೆ ಮತ್ತು ವಂಶವೃಕ್ಷ ಕಥೆಯನ್ನು ಕೇಳಿ ನನ್ನ ಒಂದು ಕಿರುಪರಿಚಯ ತಮಗೆಲ್ಲಾಗಿದೆ ಅಂತ ಹೇಳಿ ಭಾವಿಸ್ತೇನೆ. ಬೆಂಗೇರಿ ಕ್ರಿಯೇಷನ್ಸ್ ಅವರ ಚಾನಲ್ನಲ್ಲಿ ಹಲವಾರು ಪ್ರಕಾರಗಳಲ್ಲಿ ಕೆಲಸ ನಿರ್ವಹಿಸುವಂತಹ ಒಂದು ಖುಷಿ ನನಗಿದೆ. ಈಗಾಗಲೇ ನಾನು ಹಲವಾರು ಒಂದು ಕಥೆಗಳಿಗೆ ನಿರೂಪಣೆಯನ್ನು ಮಾಡಿದ್ದೇನೆ, ಕೆಲವೊಂದು ಕಥೆಗಳಿಗೆ ಧ್ವನಿ ಕೂಡ ಆಗಿದ್ದೇನೆ. ನನಗೆ ತುಂಬ ಖುಷಿ ಕೊಟ್ಟಂತಹ ಒಂದು ವಿಚಾರ ಅಂತಂದರೆ ನಾಟಕ ನಿರ್ದೇಶನ ಹಾಗೂ ನಾಟಕದಲ್ಲಿನ ಅಭಿನಯ. ಫೇಕ್ ರಾಜ ಮತ್ತು ಮಾಸ್ಟರ್ ಪ್ಲಾನ್ ಅನ್ನುವಂತಹ ಒಂದು ನಾಟಕಗಳಲ್ಲಿ ನಾನು ಅಭಿನಯವನ್ನು ಮಾಡಿದ್ದೇನೆ. ಅದಕ್ಕಾಗಿ ನಿರ್ದೇಶಕರುಗಳಿಗೆ ಧನ್ಯವಾದ. ಹಾಗೆಯೇ ಶ್ರುತಿ ಗದ್ಗಲ್ರವರ ನೈಟಿ ಬೇಕೇ ನೈಟಿ ಕಥೆಯ ಒಂದು ನಿರ್ದೇಶನದ ಜವಾಬ್ದಾರಿಯನ್ನು ನನಗೆ ಕೊಟ್ಟರು. ಅದು ಅಚ್ಚುಕಟ್ಟಾಗಿ ಮೂಡಿ ಬರೋದಕ್ಕೆ ಸಂತೋಷ್ರವರ ಪ್ರತಿ ಹಂತದ ಒಂದು ಸಹಕಾರ ಕೂಡ ಅಷ್ಟೇ ಮುಖ್ಯವಾಗಿತ್ತು. ಹಾಗಾಗಿ ಕತೆ ಸೊಗಸಾಗಿ ಮೂಡಿ ಬಂತು. ನಂತರ ನಾನು ಗೀತೋಪದೇಶ, ಅದು ನನ್ನದೇ ಸ್ವತಃ ರಚನೆಯ ಒಂದು ನಾಟಕ, ಆ ಒಂದು ನಾಟಕವನ್ನು ನಿರ್ದೇಶನ ಮಾಡೋದಕ್ಕೆ ಅದು ಅಚ್ಚುಕಟ್ಟಾಗಿ ಮೂಡಿ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂತೋಷ್ರವರಿಗೆ ಧನ್ಯವಾದಗಳು. ಈಗ ನನ್ನ ಒಂದು ಜೀವಕೃತಿ ಎನ್ನುವಂತಹ ಕತೆ ಪ್ರಸಾರ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ಕೇಳಿ ಹಾಕಿದೆ ಯೂಟ್ಯೂಬ್ನಲ್ಲಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಮನವಿ ಮಾಡಿಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಇದು ನವೆಂಬರ್ ತಿಂಗಳು, ತಮಗೆಲ್ಲ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇದೇ ತಿಂಗಳ 20ನೇ ತಾರೀಕು ನನ್ನ ಹೊಸ ಕಥಾಸಂಕಲನ ರತ್ನ ಮುಚ್ಚಿದ ಕಥೆಗಳು ಲೋಕಾರ್ಪಣೆಯಾಗ್ತಾ ಇದೆ ಮೈಸೂರಲ್ಲಿ. ದಯಮಾಡಿ ತಮ್ಮೆಲ್ಲರ ಶುಭ ಹಾರೈಕೆ ನನ್ನ ಮೇಲಿರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ತೆ. ದೀಪ, ಸ್ವಲ್ಪ ನಿಧಾನವಾಗಿ ತಿನ್ನಮ್ಮ, ಯಾಕಿಷ್ಟೊಂದು ಗಡಿಬಿಡಿ ಎಂದು ತ್ರಿವೇಣಿ ಮಗಳ ಬಳಿಗೆ ಕಾಫಿ ಲೋಟ ತೆಗೆದುಕೊಂಡು ಬಂದಳು. ನನಗೆ ಕಾಫಿ ಗಿಫಿ ಏನು ಬೇಡಮ್ಮ, ಟೈಮ್ ಆಗತ್ತೆ. ಬಾಯ್ ಮಮ್ಮಿ, ಬಾಯ್ ಡ್ಯಾಡ್ ಎನ್ನುತ್ತಾ ರೆಕ್ಕೆ ಕಟ್ಟಿಕೊಂಡವಳ ಹಾಗೆ ಹಾರಿ ಹೋದ ಮಗಳನ್ನೇ ನೋಡುತ್ತಾ ತ್ರಿವೇಣಿ ನಿಂತು ಬಿಟ್ಟಳು. ನಂಗೂ ಸ್ವಲ್ಪ ತಿಂಡಿ ಗಿಂಡಿ ಕೊಡ್ತೀಯೋ, ಇಲ್ಲ ಮಗಳು ವಾಪಸ್ ಬರೋವರೆಗೂ ಹೀಗೆ ನಿಂತಿರ್ತೀಯೋ ಎನ್ನುತ್ತಾ ಪ್ರಸಾದ್ ಹೆಂಡತಿಯನ್ನು ರೇಗಿಸಿದ. ಅಲ್ರಿ, ಟೈಮಿಗೆ ಸರಿಯಾಗಿ ತಿನ್ನೋಲ್ಲ ಕುಡಿಯೋಲ್ಲ, ಇದ್ದಕ್ಕಿದ್ದ ಹಾಗೆ ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ಅಂತ ಹೊರಟು ಬಿಡ್ತಾಳೆ. ಇದೆಂತ ಕೆಲಸ ರೀ, ಅವಳಿಗೆ ಬೇರೆ ಯಾವುದಾದ್ರೂ ಕೆಲಸಕ್ಕೆ ಸೇರಿಸಿ, ಮೊದಲು ಆ ಕೆಲಸ ಬಿಡಿಸಿ ಎಂದು ತ್ರಿವೇಣಿ ಗಂಡನಿಗೆ ದುಂಬಾಲು ಬಿದ್ದಳು. ನೋಡು ತ್ರಿವೇಣಿ, ಅವಳು ತುಂಬ ಇಷ್ಟಪಟ್ಟು ಜರ್ನಲಿಸಂ ಕಲ್ತಿದ್ದಾಳೆ, ಆ ಫೀಲ್ಡಲ್ಲೇ ಮುಂದುವರೆತೀನಿ ಅಂತ ಪೇಪರ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದಾಳೆ. ಪೇಪರ್ನಲ್ಲಿ ಕೆಲಸ ಮಾಡೋದು ಅಂದರೆ ಸುಮ್ಮನೆನಾ? ಅದಕ್ಕೆ ಸಾಕಷ್ಟು ಓಡಾಡೋದಿರುತ್ತೆ, ಹೋಮ್ವರ್ಕ್ ಮಾಡೋದಿರುತ್ತೆ, ದೊಡ್ಡ ದೊಡ್ಡ ಪಂಡಿತರ ಹತ್ರ ಚರ್ಚೆ ಮಾಡೋದಿರುತ್ತೆ. ಹೋಗಲಿ ಬಿಡು, ಅವಳ ಆಸೆಗೆ ನಾವ್ಯಾಕೆ ಅಡ್ಡಿಯಾಗೋದು ಎಂದು ಹೆಂಡತಿಗೆ ಸಮಾಧಾನ ಪಡಿಸಿದ. ಸ್ಕೂಟಿ ಏರಿ ಹೊರಟ ದೀಪಾಳ ಸ್ಪೀಡಿಗೆ ಟ್ರಾಫಿಕ್ ಸಿಗ್ನಲ್ ತಾನಾಗಿಯೇ ಬ್ರೇಕ್ ಹಾಕಿಸಿತು. ಮದರ್ಸ್ ಡೇ ಅಂದರೆ ಸುಮ್ಮನೆ ಅಮ್ಮನ ಬಗ್ಗೆ ಹೆಣ್ಣಿನ ಬಗ್ಗೆ ಬರೆಯೋದಲ್ಲ, ಅದಕ್ಕೆ ಜೀವ ತುಂಬುವ ಒಂದು ಆರ್ಟಿಕಲ್ ಮಾಡಬೇಕು. ಎಲ್ಲರಿಗಿಂತ ಡಿಫ್ರೆಂಟ್ ಆಗಿರೋ ಆರ್ಟಿಕಲ್ ನಿನ್ನಿಂದ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ, ಗುಡ್ ಲಕ್ ದೀಪಾ ಎಂದು ನಿನ್ನೆ ಚೀಫ್ ಎಡಿಟರ್ ಹೇಳಿದ ಮಾತುಗಳು ದೀಪಾಳ ತಲೆಯಲ್ಲಿ ಇನ್ನೂ ಗುಯಿಗುಡುತ್ತಲೇ ಇತ್ತು. ಹೌದು, ನಾನು ಎಲ್ಲರಿಗಿಂತ ಭಿನ್ನ ಎಂದು ತೋರಿಸಲು ಇದು ಒಂದು ಒಳ್ಳೆಯ ಅವಕಾಶ, ಹೇಗಾದರೂ ಮಾಡಿ ಇದನ್ನು ಉಪಯೋಗಿಸಿಕೊಳ್ಳಲೇಬೇಕು. ನನ್ನ ಜರ್ನಲಿಸಮ್ನ ಪ್ರೊಫೆಷನ್ಗೆ ಸಹಾಯವಾಗುವಂಥ ಆರ್ಟಿಕಲ್ ಮಾಡಬೇಕು, ಸರ್ ಕೈಯಲ್ಲಿ ಭೇಷ್ ಎಂದು ಹೊಗಳಿಸಿಕೊಳ್ಳಲೇಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮನಸ್ಸಿಗೆ ಹಿತವಾಗುವ, ನೊಂದವರ ಬಾಳಿಗೆ ಸ್ಫೂರ್ತಿಯ ಸೆಲೆಯಾಗುವಂತಹ ಬರವಣಿಗೆ ನನ್ನಿಂದ ಬರಬೇಕು ಎಂದುಕೊಳ್ಳುತ್ತಾ ವಾಸ್ತವಕ್ಕೆ ಬರುವ ಹೊತ್ತಿಗೆ
ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು. ಅಮ್ಮ ಕಾಫಿ ಕೊಡಮ್ಮ, ತುಂಬ ಸುಸ್ತಾಗ್ತಿದೆ ಎಂದು ಮನೆಗೆ ಬಂದ ದೀಪಾ ಸೋಫಾದಲ್ಲಿ ಕುಳಿತು ಟಿವಿ ಆನ್ ಮಾಡಿದಳು. ಅವ್ರೇ ಅವ್ರೇ ಎಂದು ಕೆಲಸದ ನಿಂಗಿ ಆಚೆ ಕೂಗಿದ್ದು ಕೇಳಿ ದೀಪಾ ಹೊರಗೆ ಬಂದಳು. ಚಿಕ್ಕವ್ರೇ, ನನ್ನ ಮಗಿಗೆ ಅರ್ಶಿನ ಕಾಮಾಲೆ ಬಂದ್ಬಿಟ್ಟದೆ. ನಾನು ಒಸಿಪ ಆರವನ್ ತಕ್ಕ ಹೋಗಿದ್ದು ಔಷಧಿ ತಕೊಂಡು ಬರ್ತೀನಿ. ನಾನು ಬರೋದು ಇನ್ನು 2 ದಿನ ಆಯ್ತದೆ. ಒಸಿ ಅವ್ರಿಗೆ ವಿಷಯ ಹೇಳ್ಬಿಡವ. ನಾನು ಕೂಸ್ಗೆ ಉಸಿರತ್ಬೇಕು ಬರ್ತೀನಿ ಎನ್ನುತ್ತಾ ನಿಂಗಿ ಬೆನ್ನು ಹಾಕಿದಳು. ಅಲ್ಲ ನಿಂಗಮ್ಮ, ಮಗು ಹುಷಾರಿಲ್ಲ ಅಂದರೆ ಡಾಕ್ಟರ್ ಹತ್ರ ಹೋಗು. ಅದೇನೋ ಪಾರವ ಅಂತ ಹೇಳ್ತಿದ್ದೀಯಲ್ಲ, ಅಲ್ಲಿಗೆ ಹೋಗ್ತೀಯಾ? ಅವರೇನು ಡಾಕ್ಟ್ರಾ ಎಂದು ದೀಪಾ ಅಚ್ಚರಿಯಿಂದ ಕೇಳಿದಳು. ನಮ್ಮ ಪಾಲ್ಗೆ ಪಾರವ ಜೀವ ಉಳಿಸೋದು ಯಾವುದೇ ಕಣವ. ಡಾಕ್ಟ್ರ್ ತವಕ ಹೋಗಿ ಪ್ಯಾಟೆ ಔಷಧಿಗೆ ಕಾಸು ಕೊಡುವ ಶಕ್ತಿ ನಮಗಿಲ್ಲ ಚಿಕ್ಕವ್ವರೇ ಅಂದಳು. ಪಾಪ ಮಗಿನ ಕಳ್ಕೊಂಡು ಊರಿನ ಮಕ್ಕಳನ್ನೆಲ್ಲ ತನ್ನ ಮಕ್ಕಳೇ ಅಂತ ರೋಗ ರುಜಿನ ಬಂದರೆ ಔಷಧಿ ಕೊಟ್ಕೊಂಡು ಜೀವ ತೆಯ್ತಾ ಇರೋ ಆ ತಾಯಿ ದ್ಯಾವರು ಕಣವ. ಅಯ್ಯೋ, ನಿಮ್ಮ ತವಕೆ ಮಾತಾಡ್ತಾ ನಿಂತ್ಕೊಂಡ್ರೆ ನನ್ನ ಮಗಿ ಕತೆ ಅಷ್ಟೇಯ. ನಾ ಬರ್ತೀನಿ ಕಣವೋ. ಒಸಿ ಅವ್ವರಿಗೆ ಹೇಳೋದು ಮರಿಬೇಡಿ, ಬೇಸ್ತವಾರ ಒತ್ತಂತೆ ಬಂದ್ಬಿಡ್ತೀನಿ ಕಣವೋ ಎಂದು ಹೇಳುತ್ತಾ ನಿಂಗಿ ಕಣ್ಮರೆಯಾದಳು. ಏನೇ ಅದು ದೀಪಾ, ಗಲಾಟೆ ಎನ್ನುತ್ತಾ ತ್ರಿವೇಣಿ ಬಾಗಿಲ ಬಳಿ ಬಂದಳು. ಅಮ್ಮ, ನಿಂಗಿ ಮಗುಗೆ ಹುಷಾರಿಲ್ವಂತೆ, ಅವಳು 2 ದಿನ ಬರಲ್ವಂತೆ. ಅದೆಲ್ಲೋ ಯಾರೋ ಪಾರವ್ವ ಅಂತೆ ಅವ್ರ ಹತ್ರ ಹೋಗಿ ಬರ್ತಾಳಂತೆ ಎಂದು ದೀಪಾ ಒಳನಡೆಯುತ್ತಿದ್ದಳು. ಏನು, ಪಾರವ್ನ ಹತ್ರ ಹೋಗ್ತಾ ಇದ್ಲ? ಅಯ್ಯೋ, ನಾನು ಸ್ವಲ್ಪ ಬಟ್ಟೆ ಬರೆ ಎಲ್ಲ ಕೊಡ್ತಾ ಇದ್ದೆ, ಅವಳಿಗೆ ಸಹಾಯ ಆಗೋದು. ಛೆ, ಎಂಥ ಕೆಲಸ ಆಗೋಯ್ತು ಎಂದು ಪೇಚಾಡಿಕೊಂಡಳು. ಹಾಂ ದೀಪಾ, ನೀನು ಮದರ್ಸ್ ಡೇಗೆ ಆರ್ಟಿಕಲ್ ಮಾಡಬೇಕು ಅಂತ ಒದ್ದಾಡ್ತಿದ್ಯಲ್ಲ, ನೋಡು ನಿಂಗೆ ಒಂದು ಒಳ್ಳೆ ಸಬ್ಜೆಕ್ಟ್ ಕೊಡ್ತೀನಿ. ಪಾಪ ನಿನ್ನ ಒದ್ದಾಟ ನೋಡೋಕ್ಕೆ ನನ್ನಿಂದ ಆಗಲ್ಲ. ನಿನ್ನ ಬರವಣಿಗೆಯ ಮೆರವಣಿಗೆಗೆ ನಾನು ತೋರಿಸೋ ದಾರಿ ಇಷ್ಟ ಆದರೆ ಎಲ್ಲರಿಗಿಂತ ಮೊದಲು ಸಂತೋಷ ಪಡೋದು ನಾನು ಮತ್ತು ನಿನ್ನ ಅಪ್ಪ ಕಣೆ. ದೀಪಾ, ಪಾರವನ ಬಗ್ಗೆ ನೀನು ಆರ್ಟಿಕಲ್ ಮಾಡು. ನೀನು ಚಿಕ್ಕವಳಾಗಿದ್ದಾಗ ಜಾಂಡೀಸ್ ಬಂದು ವಿಪರೀತ ಕಷ್ಟ ಆಗಿತ್ತು. ಆಗ ನಿಂಗಿ ನನ್ನನ್ನು ಪಾರವನ ಹತ್ರ ಕರ್ಕೊಂಡು ಹೋದ್ಲು. ಆಕೆ ಕಣ್ಣಲ್ಲಿ ಏನು ತೇಜಸ್ಸಿದೆ ಗೊತ್ತಾ ದೀಪಾ? 1 ತಿಂಗಳಿಂದ ನರಳ್ತಾ ಇದ್ದ ನೀನು ಆಕೆ ಕೊಟ್ಟ ಔಷಧಿ ಕುಡಿದು 2 ದಿನಕ್ಕೆ ಹುಷಾರಾಗ್ಬಿಟ್ಟೆ. ಆಯುರ್ವೇದದ ಔಷಧಿ ಕಲಿತು ಎಲ್ಲ ಬಡವರಿಗೂ ಫ್ರೀಯಾಗಿ ಔಷಧಿ ಕೊಟ್ಟು ಬಡವರ ಪಾಲಿನ ದೇವತೆ ಥರ ಇದ್ದಾಳೆ. ಹೋಗು ದೀಪಾ, ನೀನು ಹೋಗಿ ಆಕೆ ಇಂಟರ್ವ್ಯೂ ಮಾಡಿ ಆರ್ಟಿಕಲ್ ಮಾಡು ಎಂದು ತ್ರಿವೇಣಿ ಮಗಳಿಗೆ ಆಕೆಯ ವಿಳಾಸ ನೀಡಿ ಹುರಿದುಂಬಿಸಿದಳು. ಬಸ್ಸು ಕಾರು ಲಾರಿಗಳ ಶಬ್ದವಿಲ್ಲದ ಹಸಿರ ವನಸಿರಿಯಲ್ಲಿ ಪುಷ್ಪಗಳ ತೋಟದ ಮಧ್ಯೆ ಒಂದು ಸುಂದರ ಕುಟೀರ. ದೀಪಾಳಿಗೆ ತಾನು ಯಾವುದೋ ಋಷ್ಯಾಶ್ರಮಕ್ಕೆ ಬಂದಿದ್ದೇನೇನೋ ಎಂದೆನಿಸಿತು. ಹೊರಗೆ ಯಾರೋ ಬಂದ ಶಬ್ದ ಕೇಳಿ 60 ಹರೆಯದ ಹೆಣ್ಣು ಮಗಳೊಬ್ಬಳು ಆಚೆಗೆ ಬಂದರು. ಅವರನ್ನು ನೋಡುತ್ತಲೇ ಎದ್ದು ನಿಂತು ತನಗರಿವಿಲ್ಲದಂತೆ ದೀಪಾ ಕಾಲಿಗೆರಗಿ ನಮಸ್ಕರಿಸಿದಳು. ಏನಮ್ಮ, ಒಬ್ಬಳಿ ಬಂದಿದೆಯಾ? ನನ್ನಿಂದ ಏನಾದರೂ ಸಹಾಯ ಬೇಕಿತ್ತಾ ಎಂದು ದೀಪಾಳ ತಲೆ ನೇವರಿಸಿದಳು. ಅಮ್ಮ, ನಾನು ತಾಯಂದಿರ ದಿನ ಕುರಿತು ಒಂದು ಆರ್ಟಿಕಲ್ ಬರಬೇಕಾಗಿತ್ತು. ನಮ್ಮ ತಾಯಿ ನಿಮ್ಮ ಬಳಿಗೆ ನನ್ನನ್ನು ಕಳಿಸಿದ್ರು. ದಯವಿಟ್ಟು ನನಗೆ ನಿಮ್ಮ ಬಗ್ಗೆ ಬರೆಯಲು ಅವಕಾಶ ಮಾಡಿಕೊಡಿ ಎಂದು ಕೈ ಮುಗಿದಳು. ತನ್ನ ಕಥೆಗೆ ಕಿವಿಗೊಡುವ ಕೂಸು ಇದು ಎಂದು ಪಾರವನಿಗೆ ಅನಿಸಿತು. ತನ್ನ ಹಿಂದಿನ ಕಥೆಯನ್ನು ಹೇಳಲು ಶುರು ಮಾಡಿದಳು. ಹೀಗೆ 45 ವರ್ಷದ ಹಿಂದೆ ನನ್ನ ಬದುಕನ್ನು ಸದಾಶಿವ ಎನ್ನುವವರಿಗೊಪ್ಪಿಸಿ ನನ್ನಪ್ಪ ಈ ಲೋಕ ತ್ಯಜಿಸಿದ್ದ. ತವರಿನವರೆಂದು ಹೇಳಿಕೊಳ್ಳಲು ನನ್ನ ಬಳಿ ಯಾವ ಸಂಬಂಧವೂ ಇರಲಿಲ್ಲ.
ಗಂಡನ ಅಣ್ಣ ಅತ್ತಿಗೆ ಅಮ್ಮನೊಂದಿಗೆ ನನ್ನ ಹೊಸ ಜೀವನ ಪ್ರಾರಂಭವಾಯಿತು. ಹೆಂಡತಿಯ ಮಾತನ್ನು ಕೇಳಬಾರದು, ಅವಳ ಇಚ್ಛೆಯಂತೆ ನಡೆಯಬಾರದು, ನಿನಗೆ ಇಷ್ಟ ಬಂದಂತೆ ಉಪಯೋಗಿಸುವ ವಸ್ತು ಹೆಂಡತಿ ಎಂಬ ದಿವ್ಯ ಮಂತ್ರಗಳನ್ನು ನನ್ನ ಗಂಡನಿಗೆ ಆ ಮನೆಯವರು ಚೆನ್ನಾಗಿ ಬೋಧಿಸಿದರು. ಮನೆಯಲ್ಲಿ ನನಗೆ ಕೆಲಸದವಳ ಸ್ಥಾನಕ್ಕಿಂತ ಸ್ವಲ್ಪ ಮಟ್ಟಿನ ಹೆಚ್ಚಿನ ಸ್ಥಾನವಿತ್ತು. ಮದುವೆಯಾಗಿ 2 ವರ್ಷವಾದರೂ ನನಗೆ ಮಕ್ಕಳಾಗದಿದ್ದಾಗ ಸೂಲಗಿತ್ತಿಯನ್ನು ಕರೆಸಿ ನನ್ನ ಹೆಂಡತನವನ್ನು ಪರೀಕ್ಷಿಸಿದರು. ಅಂತೂ ಇಂತೂ ಬಸಿರಾದ ನನಗೆ ನಾನು ಅಂದುಕೊಂಡಂಥ ಉಪಚಾರವೇನೂ ಸಿಗಲಿಲ್ಲ. ಸೀಮಂತ ನನ್ನ ಪಾಲಿನ ಕನಸಷ್ಟೆ. ಹೆರಿಗೆಯ ಸಮಯದಲ್ಲಿ ಗಂಡ ಜೊತೆಗಿಲ್ಲ. ಅತ್ತೆ ವಾರಗಿತ್ತಿಯವರಿಗೆ ಅದರ ಸಂಭ್ರಮ ಬೇಕಿರಲಿಲ್ಲ. ಪಕ್ಕದ ಹಳ್ಳಿಯ ಬಯಲು ನಾಟಕ ನೋಡಲು ಅವರೆಲ್ಲ ಹೋದಾಗ ನನಗೆ ಹೆರಿಗೆ ನೋವು ಶುರುವಾಗಿತ್ತು. ನೋವಿನಿಂದ ನರಳುತ್ತಿದ್ದ ನನಗೆ ಊರಿನ ಗೂರ್ಖ ಸಹಾಯ ಮಾಡಿದ. ನನ್ನ ಹೆರಿಗೆಯನ್ನು ನಾನೇ ಮಾಡಿಕೊಂಡ ಧೀಮಂತ ತಾಯಿ ನಾನಾದೆ. ಹುಟ್ಟಿದ ಮಗು ಗಂಡಾಗಿದ್ದುದರಿಂದ ನನಗೆ ಮನೆಯಲ್ಲಿ ನೆಲೆಸಲು ಜಾಗ ಸಿಕ್ಕಿತ್ತು. ಹಸಿದ ಮಗುವಿಗೆ ಹಾಲುಣಿಸುವುದಕ್ಕಿಂತ ಇವರುಗಳ ಇಚ್ಛಾನುಸಾರ ಅಡಿಗೆ ಮಾಡಿ ಬಡಿಸುವುದೇ ನನ್ನ ಮೊದಲ ಕೆಲಸವಾಗಿತ್ತು. ಒಂದು ದಿನ ಮಗು ವಿಪರೀತ ರಜ್ಜೆ ಹಿಡಿಯಿತು. ಊರಿನ ಯಾವ ವೈದ್ಯರಿಗೂ ತೋರಿಸುವ ಮನಸ್ಸನ್ನು ಹಿರಿಯರು ಮಾಡಲಿಲ್ಲ. 2 ದಿನ ಒಂದೇ ಸಮನೆ ರಜ್ಜೆ ಹಿಡಿದ ಮಗುವನ್ನು ಎತ್ತಿಕೊಂಡು ಬೀದಿಯಲ್ಲಿ ಸಮಾಧಾನಿಸುತ್ತಿದ್ದಾಗ ಹಾಲು ಹಾಕುವ ಮುದುಕಿ ಮಗುವನ್ನು ನೋಡಿ, ಮಗುವಿಗೆ ಕಾಮಾಲೆ ಬಂದಿದೆ, ಪೇಟೆಗೆ ಹೋಗಿ ತೋರಿಸು ಎಂದಳು. ಕೈಯಲ್ಲಿ ಕಾಸಿಲ್ಲ ಎಂದಾಗ ಹಾಲಿನ ಮುದುಕಿ ನನಗೆ 2 ರೂಪಾಯಿ ನೀಡಿ ಬಸ್ಸು ಹತ್ತಿಸಿದಳು. ಬಸ್ಸು ಹಳ್ಳಿ ದಾಟಿತ್ತು. ರಚ್ಚೆ ಹಿಡಿದಿದ್ದ ಮಗು ಅದಾಗಲೇ ನಿದ್ದೆ ಹೋಗಿತ್ತು. ಸದ್ಯ 2 ದಿನದಿಂದ ಮಗು ಒಂದೇ ಸಮನೆ ಅಳುತ್ತಿತ್ತು. ಇನ್ನಾದರೂ ಸಮಾಧಾನವಾಗಿ ಮಲಗಲಿ ಎಂದು ನಾನಂದುಕೊಂಡೆ. ಪಕ್ಕದಲ್ಲಿ ಒಬ್ಬರು ಕಾಕ ಕುಳಿತಿದ್ದರು. ಮಗಳೇ, ಇಷ್ಟು ಸಣ್ಣ ಮಗುವನ್ನು ಎತ್ತಿಕೊಂಡು ಎಲ್ಲಿಗೆ ಹೊರಟೆ ಎಂದು ಕೇಳಿದ ಅವರಿಗೆ ಇದ್ದ ವಿಷಯವನ್ನೆಲ್ಲ ಹೇಳಿದೆ. ಒಮ್ಮೆ ಮಗುವನ್ನು ನೋಡಲೇ ಎಂದ ಅವರಿಗೆ ಮಗುವನ್ನು ತೋರಿಸಿದೆ. ಸಮಾಧಾನವಾಗಿ ನಿದ್ರಿಸುತ್ತಿರುವ ಮಗು ಅದಾಗಿರಲಿಲ್ಲ. ಬದಲಿಗೆ ಸ್ಮಶಾನ ಸೇರುವ ಮಗು ಅದಾಗಿತ್ತು. ತಾಯಿ, ನಿನ್ನ ದುಃಖವನ್ನು ಅದುಮಿಡು, ಇಲ್ಲವಾದರೆ ಬಸ್ಸು ನಿಲ್ಲಿಸಿ ನಿನ್ನನ್ನು ಇಳಿಸಿಬಿಡುತ್ತಾರೆ. ಈ ಮಧ್ಯದ ಊರಿನಲ್ಲಿ ನೀನೆಲ್ಲಿಗೆ ಹೋಗುತ್ತೀಯೇ ಎಂದು ಕಾಕ ನನ್ನ ಕಣ್ಣೀರನ್ನು ಮುಚ್ಚಿಸಿಬಿಟ್ಟರು. ಸತ್ತ ಮಗುವಿಗೆ ಸ್ತನ್ಯಪಾನ ಮಾಡುವ ನಾಟಕವಾಡಿದೆ. ನನ್ನ ಕಣ್ಣೀರ ಧಾರೆ ಕಾಕನ ಕಣ್ಣಲ್ಲಿ ಸುರಿಯಿತು. 2 ಊರು ದಾಟಿದರೆ ನಮ್ಮೂರು. ನೀನು ನನ್ನೊಂದಿಗೆ ಬರುವೆಯಾದರೆ ಮಗುವಿಗೆ ಸ್ಮಶಾನ ತೋರಿಸಿ ನಿನ್ನನ್ನು ನಿನ್ನೂರಿಗೆ ಕಳುಹಿಸುವೆ ಎಂದರು. ಮಗುವಿಲ್ಲದ ಬರೀ ಕೈಯಲ್ಲಿ ಮನೆಗೆ ಹೋದರೆ ನನ್ನನ್ನು ಸುಮ್ಮನೆ ಬಿಟ್ಟಾರೆ? ನನ್ನ ಮನಸ್ಸು ದೇಹ 2ಕ್ಕೂ ಆ ಜಾಗ ಬೇಕಿರಲಿಲ್ಲ. ಕಾಕಾನ ಮನೆಯಲ್ಲೇ ಉಳಿದೆ. ಅನಾಥೋ ದೈವರಕ್ಷಕ ಎಂಬಂತೆ ಹಸಿರೌಷಧಿ ಕೊಡುವ ಕಾಕ ನನ್ನ ಪಾಲಿಗೆ ದೈವವಾದರು. ಮಗಳಂತೆ ನನ್ನನ್ನು ಸಾಕಿ ಸಾಯುವ ಮೊದಲೇ ತನ್ನೆಲ್ಲ ವಿದ್ಯೆಗಳನ್ನು ನನಗೆ ಧಾರೆ ಎರೆದರು. ತಾಯಿಯೊಡಲಿಗೆ ಬೆಂಕಿ ಬೀಳಬಾರದು, ಮಡಿಲ ಕುಡಿಯನ್ನು ಮಸಣ ಸೇರಿಸಬಾರದು ಎಂದು ನಿರ್ಧರಿಸಿ ಹಸಿರೌಷಧಿ ಕೊಡುತ್ತಲೇ ಆಯುರ್ವೇದ ವಿದ್ಯೆ ಕಲಿತೆ. ನನ್ನ ಕಂದ ಸತ್ತ ದಿನ ನನಗಾದ ಮಾನಸಿಕ ಆಘಾತ
ಯಾವ ತಾಯಿಗೂ ಯಾವ ಹೆಣ್ಣಿಗೂ ಆಗಬಾರದೆಂದು ನಿರ್ಧರಿಸಿ ಉಚಿತವಾಗಿ ನನ್ನ ಕೈಲಾದ ಸೇವೆಯನ್ನು ಮಾಡುತ್ತಾ ಬಂದೆ. ಪ್ರತಿ ಹಸುಗೂಸನ್ನು ನನ್ನ ಮಕ್ಕಳೆಂದೇ ಭಾವಿಸಿದೆ. ಎದೆ ಹಾಲು ಕುಡಿಸಲು ಬತ್ತಿದ ಈ ಎದೆಯಲ್ಲಿ ಮಾತೃವಾತ್ಸಲ್ಯದ ಅಮೃತಧಾರೆಯನ್ನು ಎರೆಯುವ ಪ್ರಯತ್ನ ಮಾಡುತ್ತಾ ಜೀವನ ತೆಯ್ಯುತ್ತಿದ್ದೇನೆ ಎಂದು ಆ ತಾಯಿ ಗದ್ಗದಿತಳಾಗಿ ಮಾತು ಮುಂದುವರಿಸಿದಳು. ಜೀವಮಾನದಲ್ಲಿ ಯಾವ ತಾಯಂದಿರಿಗೂ ಬರಬಾರದ ಸ್ಥಿತಿ ನನ್ನದಾಗಿತ್ತು ಮಗಳೇ. ಉಸಿರಾಡದ ಮಗುವನ್ನು ಎದೆಗವಚಿಕೊಂಡು ಕ್ಷಣ ಕ್ಷಣವನ್ನು ಯುಗ ಯುಗಗಳಂತೆ ಕಳೆದ ಆ ಕ್ಷಣ ಪ್ರಪಂಚದಲ್ಲಿ ಯಾವ ಹೆತ್ತೊಡಲಿಗೂ ಬರಬಾರದು ತಾಯಿ. ಮಗಳೇ, ನೀನು ಪೇಪರಿನವಳು ಎಂದು ಹೇಳಿದೆಯಲ್ಲ, ನನ್ನದೊಂದೆರಡು ಸಾಲುಗಳನ್ನು ಸೇರಿಸಲು ಸಾಧ್ಯವಾದರೆ ಇಗೋ ತೆಗೆದುಕೋ. ಹೊತ್ತು ಹೊತ್ತಿಗೆ ಬೇಯಿಸಿ ಹಾಕಿ ಇಚ್ಛೆ ಬಂದಾಗ ಕಾಮವನ್ನು ತೀರಿಸಿಕೊಳ್ಳಲೊಬ್ಬಾಕೆ ಬೇಕೆಂದು ಮದುವೆಯಾಗಿ ಬಯಸುವ ಗಂಡು ವರ್ಗಕ್ಕೆ ನನ್ನದೊಂದು ನಿವೇದನೆ. ಮನೆ ತೊರೆದು ಬಂದ ಹೆಣ್ಣನ್ನು ಸಾಧ್ಯವಾದರೆ ಮಗಳಂತೆ ಕಾಣು. ಇಲ್ಲ, ಅವಳಿಗೂ ಒಂದು ಜೀವವಿದೆ, ಭಾವನೆ ಇದೆ ಎಂಬುದನ್ನು ಮನಗಾಣಿ. ದಯಮಾಡಿ ನಿಮ್ಮ ಕ್ಷಣಿಕದ ಆಸೆಗಾಗಿ ಬೇರೆಯವರ ಮಕ್ಕಳನ್ನು ಹೀನಾಯವಾಗಿ ಕಾಣಬೇಡಿ ಎಂದು ಆಕೆ ಭಾರವಾದ ಮನಸ್ಸಿನಿಂದ ಹೇಳುತ್ತಿದ್ದರೆ ದೀಪಾಳ ಕಣ್ಣುಗಳಲ್ಲಿ ಅವಳಿಗರಿವಿಲ್ಲದೆಯೇ ಕಣ್ಣೀರ ದಾರಿ ಹರಿಯುತ್ತಿತ್ತು. ಹ್ಯಾಪಿ ಮದರ್ಸ್ ಡೇ ಎಂದು ಯಾವುದೋ ಒಂದು ದಿನ ಅಮ್ಮನಿಗೆ ರೋಸ್ ಕೊಟ್ಟು ಮುತ್ತು ಕೊಡುವ ನಾಟಕ ಬೇಕಿಲ್ಲ. ಇಂತಹ ಜೀವನ್ಮುಖಿಯರ ಮನೋಗಾಥೆಯನ್ನು ಅರಿತು ಅವರಿಗೆ ಒಂದು ಶರಣು ಹೇಳೋಣ ಎಂದುಕೊಂಡಳು. ಇದು ನಾನು ಹೆಸರು ಮಾಡಲು ಮಾಡುವ ಕೇವಲ ಅಕ್ಷರ ರೂಪದ ಆರ್ಟಿಕಲ್ ಆಗಿರಬಾರದು. ಬದಲಿಗೆ ಪ್ರತಿ ತಾಯಿಯ ಹೆಣ್ಣಿನ ಜೀವನ್ಮುಖತ್ವವನ್ನು ಸಾರಿ ಹೇಳುವ ಸಂದೇಶವಾಗಬೇಕು ಎಂದುಕೊಂಡು ಪಾರವ್ವನ ಹಣೆಗೆ ಮುತ್ತನಿಟ್ಟು ಕಾಲಿಗೆ ನಮಸ್ಕರಿಸಿ ಹೊರಟಳು. ಇಂತಹ ವ್ಯಕ್ತಿತ್ವವುಳ್ಳ ವ್ಯಕ್ತಿಯನ್ನು ಸಂದರ್ಶಿಸಲು ದಾರಿ ಮಾಡಿಕೊಟ್ಟ ತನ್ನ ತಾಯಿಗೆ ದೀಪ ಮನಸಾರಿ ವಂದಿಸಿದಳು. ಸೀದಾ ಮನೆಗೆ ಬಂದವಳೆ ಯಾರನ್ನೂ ಮಾತನಾಡಿಸದೆ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ತನ್ನ ಕಂಪ್ಯೂಟರ್ ಆನ್ ಮಾಡಿ ಟೈಪ್ ಮಾಡತೊಡಗಿದಳು. ಅವಳಿಗರಿವಿಲ್ಲದಂತೆ ಶೀರ್ಷಿಕೆಯಲ್ಲಿ ದಪ್ಪದಾಗಿ ಜೀವನ್ಮುಖಿ 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 ಎಂದು ಬರೆದು ಅಂಡರ್ಲೈನ್ ಮಾಡಿದಳು.